ನಮಸ್ಕಾರ, ಹೇಗಿದ್ದೀರಿ? ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ನಮ್ಮ ಇವತ್ತಿನ ಪವರ್ ಪಂಚ್ನಲ್ಲಿ ಬಹಳ ಜನಪ್ರಿಯ ಸಂಸದರು, ಸಚಿವರು ಮಹಿಳೆಯರ ಪರವಾಗಿ, ಜನರ ಪರವಾಗಿ ಅತ್ಯಂತ ದೊಡ್ಡ ಮಟ್ಟದ ದನಿಯನ್ನು ಎತ್ತಿರುವವರು ಮತ್ತು ಎತ್ತಾರವರು. ಅದರ ಜೊತೆಗೆ ಈ ಕರ್ನಾಟಕ ಎಲೆಕ್ಷನ್ನಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯೊಂದನ್ನು ಕೂಡ ವಹಿಸಿಕೊಂಡಿರೋರು ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಅವರು. ನೇರ ಪ್ರಶ್ನೆ ನೇರ ಉತ್ತರ ನನ್ನ ಜೊತೆಗೆ ಶೋಭಾಜಿ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೆಂಗಿದೆ ಎಲೆಕ್ಷನ್ ವಾತಾವರಣ ಕರ್ನಾಟಕದಲ್ಲಿ? ಏನು ನಡೀತಾ ಇದೆ? ಯಾವುದರ ಮೇಲೆ ಎಲೆಕ್ಷನ್ ಫೈಟ್ ಮಾಡ್ತಾ ಇದ್ದೀರಿ? ಕರ್ನಾಟಕ ಎಲೆಕ್ಷನು ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಉದ್ದೇಶ, ನಮ್ಮ ಗುರಿ, ನಮ್ಮ ಎಜೆಂಡಾ ಒಂದೇ, ಅದು ಡಬಲ್ ಇಂಜಿನ್ ಸರ್ಕಾರ. ಅಭಿವೃದ್ಧಿ ಆಧಾರದಲ್ಲಿ ಓಟ್ ಕೇಳಬೇಕು, ಇದು ನಮ್ಮ ಅಪೇಕ್ಷೆ ಮತ್ತು ಕೇಂದ್ರದ ನಾಯಕರ ಅಪೇಕ್ಷೆ. ಓಕೆ. ಈ ಕಾರಣಕ್ಕಾಗಿ ಡಬಲ್ ಇಂಜಿನ್ ಸರ್ಕಾರ ಮತ್ತು ಅಭಿವೃದ್ಧಿ ಅಜೆಂಡಾ, ಸಬ್ಕೆ ಸಾಥ್ ಸಬ್ಕ ವಿಕಾಸ್, ಈ ಅಜೆಂಡಾ ಇಟ್ಕೊಂಡು ನಾವು ಮತವನ್ನು ಕೇಳ್ತಾ ಇದ್ದೀವಿ. ಫ್ಯಾಂಟಾಸ್ಟಿಕ್. ಆದರೆ ಈ ಸಲದ ಚುನಾವಣೆಯ ನರೇಟಿವ್ಸ್ ಏನು? ಇಲ್ಲ, ಡಬಲ್ ಇಂಜಿನ್ ಸರ್ಕಾರನೇ ನಮ್ಮ ನರೇಟಿವ್. ಯಾಕಂದರೆ ನಮ್ಮ ಡಬಲ್ ಇಂಜಿನ್ ಸರ್ಕಾರದ ಮೇಲೆ ವಿಶ್ವಾಸ ಇಡಿ. ನರೇಂದ್ರ ಮೋದಿಯವರು ಮತ್ತು ರಾಜ್ಯ ಸರ್ಕಾರ ಒಟ್ಟು ಸೇರಿ ಈ ರಾಜ್ಯದ ಅಭಿವೃದ್ಧಿಯನ್ನು, ಈ ರಾಜ್ಯದ ಯೋಜನೆಗಳನ್ನು ಪೂರ್ಣ ಮಾಡೋದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬುತ್ತಾರೆ. ಕರ್ನಾಟಕ ಮೋದಿಯವರ ಹೆಜ್ಜೆಗೆ ಹೆಜ್ಜೆ ಹಾಕಬೇಕು, ಅವರ ವೇಗಕ್ಕೆ ವೇಗ ಕೊಡಬೇಕನ್ನುವಂಥದ್ದು ನಮ್ಮ ಅಪೇಕ್ಷೆ. ಈ ಕಾರಣಕ್ಕಾಗಿ ಇವತ್ತು ಮೋದಿಯವರ ವೇಗಕ್ಕೆ ಹೆಜ್ಜೆ ಹಾಕುವಂಥ ಒಂದು ರಾಜ್ಯ ಸರ್ಕಾರ ಇಲ್ಲಿ ಬರಬೇಕಾಗಿದೆ. ಇದಕ್ಕೆ ಹಲವಾರು ಉದಾಹರಣೆ ಇದೆ. ಹೇಗೆ ಡಬಲ್ ಇಂಜಿನ್ ಇದ್ದಾಗ ಕೆಲಸ ಆಗಿದೆ, ಹೇಗೆ ಡಬಲ್ ಇಂಜಿನ್ ಇಲ್ಲದಾಗ ಕೆಲಸ ಕುಂಠಿತ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆಗಳಿದ್ದಾವೆ. ಆ ಆಧಾರದಲ್ಲಿ ನಾವು ಮತವನ್ನು ಕೇಳ್ತಾ ಇದ್ದೀವಿ. 2008 ಚುನಾವಣೆಯ ಸಂದರ್ಭದಲ್ಲಿ ಒಂದು ವೇವ್ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಅನ್ಯಾಯವಾಗಿತ್ತು, ಅವರ ಕಣ್ಣೀರಿಂದ ಪಾಪ ಬಹಳ ಜನಕ್ಕೆ ನೋವಿತ್ತು. ಹಾಗಾಗಿ ಅವರು ಅಧಿಕಾರಕ್ಕೆ ಬಂದರು, ನಂತರದಲ್ಲಿ ಏನೇನೋ ಆಗೋಯ್ತು ಬಿಡಿ. 2013 ಸಂದರ್ಭದಲ್ಲಿ ಮೂರು ಮುಖ್ಯಮಂತ್ರಿಗಳು ಚೇಂಜ್ ಆದಂಥ ಆ ಒಂದು ಕಾರಣದಿಂದಾಗಿ ಒಂದು ಆ್ಯಂಟಿ ಇನ್ಕಂಬೆನ್ಸಿ ಇತ್ತು, ಸಿದ್ದರಾಮಯ್ಯನವರು ಬಂದರು. 2018 ಬೇರೆ ಇನ್ನೊಂದೇನೋ ಆಯಿತು, ಯಾರಿಗೂ ಕಂಪ್ಲೀಟ್ ಆದಂಥ ಮೆಜಾರಿಟಿ ಬರಲಿಲ್ಲ, 104 ಬಂತಷ್ಟೇ ಬಿ ಜೆ ಪಿಗೆ. ನಾನು ಸುಮ್ಮನೆ ಕೂತು ಯೋಚನೆ ಮಾಡ್ತಾ ಇದ್ದೆ ಮೊನ್ನೆ, ಈ ಸಲ ಆ ಥರದ್ದೇನೂ ಇಲ್ಲ, ಇಂಥವ್ರಿಗೆ ಹಾಕಬೇಕು ಓಟು ಅನ್ನೋದು ಕಾಂಗ್ರೆಸ್ಗೂ ಇಲ್ಲ, ಬಿ ಜೆ ಪಿಗೂ ಇಲ್ಲ, ಜೆ ಡಿ ಎಸ್ಗೂ ಇಲ್ಲ. ಖಂಡಿತವಾಗಿ ಈ ರಾಜ್ಯದಲ್ಲಿ ಅಭಿವೃದ್ಧಿಯ ವೇವ್ ಇದೆ. ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತಹ ಹಣ, ಯೋಜನೆಗಳು ಇವತ್ತಿನ ತನಕ ಯಾರೂ ಮಾಡೋಕ್ಕಾಗಿಲ್ಲ. ನಾವು ಹಲವಾರು ಸರ್ಕಾರವನ್ನು ನಮ್ಮ ಹಿರಿಯರು ನೋಡಿದ್ದಾರೆ, ನಾವು ನೋಡಿಲ್ಲ ಅಂತಂದ್ರೆ ನಮ್ಮ ಹಿರಿಯರು ಹಲವಾರು ಸರ್ಕಾರ ನೋಡಿದ್ದಾರೆ. ಒಂದು ಕಾಲ ಇತ್ತು ನಮ್ಮೂರಲ್ಲಿ, ನಾವು ಹೇಳ್ತಾ ಇದ್ವಿ ಚಿಕ್ಕ ಕಾಲೇಜ್ ಇರುವಾಗ ಭಾಷಣ ಮಾಡ್ತಾ, ಕಾಂಗ್ರೆಸ್ ಅವರು ಲೈಟ್ ಕಂಬಕ್ಕೆ ಟಿಕೆಟ್ ಕೊಟ್ಟರು ಕೂಡ ಅದು ಗೆಲ್ಲುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಆ ಪರಿಸ್ಥಿತಿ ಇತ್ತು, ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತಿರುವಂಥದ್ದು ಕಾಂಗ್ರೆಸ್ ಕೇಂದ್ರದಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷ ಕೂಡ ಆಗಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಕರ್ನಾಟಕಕ್ಕೆ ಕೊಟ್ಟಂತ ಅಭಿವೃದ್ಧಿ ಯೋಜನೆಗೆ ಅದು ವೇಗ ಸಿಗಬೇಕು. ಇವತ್ತು ನಾನು ನಿಮಗೆ ಉದಾಹರಣೆ ಕೊಡ್ತೀನಿ, ಜಲ್ ಜೀವನ್ ಮಿಷನ್ ಯಾರು ಯೋಜನೆ ಮಾಡಿದ್ರು? ಮನೆ ಮನೆಗೆ ನೀರು ಕೊಡ್ಬೋದು ಅನ್ನುವಂಥದ್ದನ್ನು ನಾವು ಮಾತಾಡ್ತಾ ಇದ್ವಿ. ಅದು ಮೇಲ್ಮೈ ನೀರು ಕೊಡಬೇಕಂತ ನಾನು ಗ್ರಾಮೀಣಾಭಿವೃದ್ಧಿ ಸಚಿವ ಇದ್ದಾಗ ಹೇಳ್ತಾ ಇದ್ವಿ. ಆದರೆ ಅದಕ್ಕೆ ಬೇಕಾದಂಥ ಫಂಡಿಂಗ್ ನಮ್ಮ ಹತ್ರ ಇರಲಿಲ್ಲ, ಅದಕ್ಕೆ ಬೇಕಾದಂಥ ಯೋಜನೆ ಇರಲಿಲ್ಲ, ತಂತ್ರಜ್ಞಾನ ಇರಲಿಲ್ಲ. ಅದು ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶದ ಎಲ್ಲ ಮನೆಗಳಿಗೂ ನಲ್ಲಿಯ ನೀರು ಮೂಲಕ ನೀರು ಕೊಡ್ತೀವಿ ಅನ್ನುವಂಥದ್ದು ನಾವು ಅಂದ್ಕೊಳ್ತಿದ್ದೀವಿ, ಇದೊಂದು ಕಲ್ಪನೆ ಇರ್ಬೋದು ಅಂತೇಳಿ, ಅದು ಅದು ನಿಜ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕೂಡ 70% ಮನೆಗಳಿಗೆ ನೀರು ತರಕ್ಕೆ ಸಾಧ್ಯ ಆಗಿದೆ, ಇನ್ನೂ 30% ಇರುವಂತ ಮನೆಗಳಿಗೆ ನೀರು ಕೊಡುವಂಥದ್ದು ಬಾಕಿ ಇದೆ. ನಮ್ಮ ಹೈವೇಗಳು ಚೆನ್ನಾಗಾಗ್ತಿದ್ದಾವೆ, ನಮ್ಮ ರೈಲ್ವೆ ಯೋಜನೆ ಚೆನ್ನಾಗುತ್ತೆ, ನಮ್ಮ ರೈಲ್ವೆ ಸ್ಟೇಷನ್ ಚೆನ್ನಾಗಾಗ್ತಿದ್ದಾವೆ, ಅಲ್ಲಲ್ಲಿ ವಿಮಾನ ನಿಲ್ದಾಣ ಆಗ್ತಾ ಇದೆ. ನಮ್ಮ ರೈತರಿಗೆ ಇವತ್ತು ನಾವು ಇವತ್ತಿನ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ, ಹಿಂದೆ ನಮ್ಮ ರೈತರಿಗೆ ಯಾವುದೇ ಅವರ ಉತ್ಪನ್ನಗಳನ್ನು ಬೇರೆ ದೇಶಕ್ಕೆ ಕಳಿಸ್ಬೇಕು, ಬೇರೆ ರಾಜ್ಯಕ್ಕೆ ಕಳಿಸ್ಬೇಕು ಅಂದರೆ ಕಷ್ಟದ ಸ್ಥಿತಿ ಇತ್ತು. ಇವತ್ತು ಕೇಂದ್ರ ಯೋಜನೆ ಮಾಡ್ತಾ ಇದೆ, ನಮ್ಮ ಕೋಲಾರದಲ್ಲಿ ಬೆಳೆದಿರುವಂಥ ಟೊಮೆಟೊ ಅದು ಕೊಳ್ತು ಹೋಗಬಾರ್ದು, ಅದು ಫುಡ್ ಪ್ರೊಸೆಸಿಂಗ್ ಆಗಬೇಕು, ವ್ಯಾಲ್ಯೂ ಆ್ಯಡೆಡ್ ಆಗಬೇಕು, ಬೇರೆ ದೇಶಕ್ಕೆ ಹೋಗಬೇಕು, ತಿನ್ನುವ ಕೈಗಳಿಗೆ ತಿನ್ನುವ ತಟ್ಟೆಗೆ ಹೋಗಬೇಕು. ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಅದಕ್ಕಾಗಿ ನಾವು ಇವತ್ತು ಹೇಳಿದ್ದೀವಿ, ನಮ್ಮ ಚಿಕ್ಕ ಹಳ್ಳಿಯಲ್ಲಿ ಕೂಡ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಆಗಬೇಕು. ಇದನ್ನು ನಾವು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಯೋಜನೆಯನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಸರ್ಕಾರ ದುಡ್ಕೊಳ್ಳೋಕ್ಕೆ ಸಿದ್ಧ ಇದೆ. ರಾಜ್ಯದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದು ಸರ್ಕಾರ ಬೇಕಾಗಿದೆ, ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಕಳೆದ 6 ನಿಮಿಷದಲ್ಲಿ 12 ಸಲ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಂತಂದ್ರೆ, 1 ಸಲನೂ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಅಂತನ್ಲಿಲ್ಲ. ಯಾಕೆ?
ಕರ್ನಾಟಕ ರಾಜ್ಯಕ್ಕೆ ಬಲ ಸಿಗಬೇಕು, ಕರ್ನಾಟಕ ರಾಜ್ಯದಲ್ಲಿ ಕೆಲಸಗಳಾಗಬೇಕು, ಕರ್ನಾಟಕ ರಾಜ್ಯಕ್ಕೆ ಕೇಂದ್ರದ ಹಣ ಹರಿದು ಬರಬೇಕು, ಈ ಕಾರಣಕ್ಕಾಗಿ ನಾವು ನರೇಂದ್ರ ಮೋದಿ ಅವರ ಹೆಸರು ಹೇಳಲೇಬೇಕು. ಯಾಕಂದರೆ ಫೆಡರಲ್ ಸಿಸ್ಟಮಲ್ಲಿ ಕೇಂದ್ರವನ್ನು ಬಿಟ್ಟು ರಾಜ್ಯ ಇರೋಕ್ಕಾಗಲ್ಲ, ರಾಜ್ಯವನ್ನು ಬಿಟ್ಟು ಕೇಂದ್ರ ಇರೋಕ್ಕಾಗಲ್ಲ. ಅದಕ್ಕಾಗಿ ಇಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಾವು ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದೀವಿ. ಕೇಂದ್ರ ಕೊಟ್ಟಂಥ ಒಂದೊಂದು ಪೈಸೆಯನ್ನು ಸದುಪಯೋಗ ಮಾಡುವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಅದು ಹಿಂದಿನ ಸರ್ಕಾರದಲ್ಲಿ ಆಗಿಲ್ಲ. ಮತ್ತು ನಾನು ಕೇಂದ್ರದ ಸಚಿವೆಯಾಗಿ ಕೇವಲ ಕರ್ನಾಟಕ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಓಡಾಟ ಪಡ್ತಿದ್ದೀನಿ. ಎಲ್ಲಿ ವಿಪಕ್ಷಗಳು ಆಡಳಿತದಲ್ಲಿದ್ದಾವೆ, ಅದು ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ತೆಲಂಗಾಣ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಅಲ್ಲಿ ಕೇಂದ್ರ ಹೇಳಿದಂಥ, ಕೇಂದ್ರ ಅಂದ್ಕೊಂಡಂಥ ಯೋಜನೆಯನ್ನು ಕಾರ್ಯಗತ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಕರ್ನಾಟಕದಲ್ಲಿ ಈ ಯೋಜನೆಗೆ ವೇಗ ಸಿಕ್ಕಿರೋದು ಸನ್ಮಾನ್ಯ ಯಡಿಯೂರಪ್ಪನವರು ಮೂರುವರೆ ವರ್ಷದ ಹಿಂದೆ ಮುಖ್ಯಮಂತ್ರಿ ಆದಾಗ ಕರ್ನಾಟಕದಲ್ಲಿ ಮತ್ತೆ ಬೊಮ್ಮಾಯಿಯವರ ಆಡಳಿತದಲ್ಲಿ ಇದಕ್ಕೆ ಒಂದು ವೇಗ ಕೊಡುವಂಥದ್ದು ಸಾಧ್ಯ ಆಯಿತು. ಹಾಗಾಗಿ ನಾವು ನರೇಂದ್ರ ಮೋದಿಯವರ ಮಾತನ್ನು ಹೇಳಲೇಬೇಕು ಮತ್ತು ಅವರೇ ನಮಗೆ ಶಕ್ತಿ. ಅನುಮಾನವೇ ಬೇಡ ಮೇಡಮ್. ಹಾಗಾದರೆ ಮುಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರೇ, ಅವರ ನೇತೃತ್ವದ್ದೇ ಇದು ಯೋಜನೆ ಮತ್ತು ಎಲೆಕ್ಷನ್ನು ಅಂತಂದಮೇಲೆ, ಸೊ ನೀವು ಸಾರಾಸಕ್ಟಾಗಿ ಮುಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಂತ ಹೇಳ್ಬಿಡ್ಬೋದಾ ಹಾಗಾದರೆ, ಅಥವಾ ಹೇಳಲಿಕ್ಕೆ ಸಾಧ್ಯ ಇಲ್ಲ? ಅದನ್ನು ಶಾಸಕಾಂಗ ಪಕ್ಷದ ಶಾಸಕರು ತೀರ್ಮಾನ ಮಾಡ್ತಾರೆ. ನಮ್ಮಲ್ಲಿ ಯಾವುದೇ ನಾಯಕನನ್ನು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಲ್ಲ. ಘೋಷಣೆ ಮಾಡುವಂಥ ಪರಿಪಾಠವು ನಮ್ಮ ಪಕ್ಷದಲ್ಲಿ ಇಲ್ಲ. ಯಾವಾಗ ನಮ್ಮ ಮೆಜಾರಿಟಿ ಬರುತ್ತೆ, ಬಹುಮತ ಬಂದಂಥ ಸರ್ಕಾರದಲ್ಲಿ ಆ ಬಹುಮತ ಬಂದಂಥ ಶಾಸಕರು ಯಾರು ಗೆದ್ದು ಬರ್ತಾರೆ ಅವರು ನಮ್ಮ ಅವರ ನಾಯಕನನ್ನು ಆಯ್ಕೆ ಮಾಡ್ತಾರೆ. 2008 ಯಡಿಯೂರಪ್ಪನವರೇ ಸಿಎಂ ಅಂತಾನೆ ಚುನಾವಣೆ ಆಗಿದ್ದು, 2018 ಯಡಿಯೂರಪ್ಪನವರೇ ಸಿಎಂ ಆಗ್ತಾರೆ ಅಂತ. ಅವರ ನೇತೃತ್ವ ಈಗ 4 ತಿಂಗಳ ಹಿಂದೆಯಷ್ಟೇ ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆ ಅಂತ ಹೇಳ್ತಾ ಇದ್ದಂತ ಬಿಜೆಪಿ ಇವಾಗ ಬೊಮ್ಮಾಯಿ ಅವರ ಹೆಸರನ್ನು ಹೇಳೋದನ್ನೇ ನಿಲ್ಲಿಸಿಬಿಟ್ಟಿದೆ, ಯಾಕೆ? ಇಲ್ಲ, ಇದಕ್ಕೆ ಉತ್ತರ ಹೇಳೋಕ್ಕೆ ನನಗೆ ಶಕ್ತಿ ಇಲ್ಲ. ಇದಕ್ಕೆ ಉತ್ತರ ಅದು ಎಲ್ಲಿಯವರು ಹೇಳಬೇಕು ಅಥವಾ ನಮ್ಮ ಪಕ್ಷ ಹೇಳಬೇಕು. ಇದು ಒಮ್ಮತದ ತೀರ್ಮಾನ. ಇವತ್ತು ಮುಂದೆ ಆಯ್ಕೆ ಆದಂಥ ಶಾಸಕರು ಅವರ ನೇತೃತ್ವವನ್ನು ಅವರ ನಾಯಕನನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಪಕ್ಷದ ತೀರ್ಮಾನ. ಬ್ಯೂಟಿಫುಲ್ ಮೇಡಮ್. ಇನ್ನೊಂದು ವಿಷಯ ನನಗೂ ಬಹಳ ಹೆಮ್ಮೆ ಏನು ಅಂತಂದರೆ, ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಿರುವ ಕೊಡುಗೆಗಳು ಮತ್ತು ಯೋಜನೆಗಳ ಬಗ್ಗೆ. ಇನ್ಫ್ಯಾಕ್ಟ್ ನೀವು ನರ್ಸರಿ ಮಗುವನ್ನು ಕೇಳಿದ್ರು ಕೂಡ ಪ್ರಧಾನಮಂತ್ರಿಗಳ ಯೋಜನೆ ಯಾವುದಪ್ಪ ಅಂತಂದರೆ ಮಗು ಹೀಗೆ ಲಿಸ್ಟ್ ಔಟ್ ಮಾಡಿಬಿಡುತ್ತೆ, ಅಷ್ಟು ಅದ್ಭುತ. ರಾಜ್ಯ ಸರ್ಕಾರದ ಯೋಜನೆಗಳ 4 ಹೆಸರು ಮೇಡಮ್. ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ತಂದಂಥ ಭಾಗ್ಯಲಕ್ಷ್ಮಿ ಯೋಜನೆ ಇವತ್ತು ಹೆಣ್ಮಗು ನೆನಪಿಟ್ಕೊಂಡಿದೆ. ಯಾರಾದರೂ, ನಾನು ಯೋಚನೆ ಮಾಡ್ತಿದ್ದೆ, ನಮ್ಮನೆಯಲ್ಲಿ ನಮ್ಮ ಊರಲ್ಲಿರುವಂಥ ಹೆಣ್ಮಕ್ಳಿಗೆ ಕೂಡ ಯಾವುದೋ ಒಂದು 20 ವರ್ಷದ ಹಿಂದಿರುವಂಥ ಸರ್ಕಾರ ಜಾರಿಗೆ ತಂದಿದ್ರೆ ಆ ಮಗುವಿಗೆ ಇವತ್ತು ಮದುವೆ ಆಗುವ ಸಂದರ್ಭದಲ್ಲಿ ದುಡ್ಡು ಸಿಗ್ತಿತ್ತು ಅಂತ. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮಗು ಹೆಣ್ಣುಮಗು ಹುಟ್ಟಬೇಕು, ಹೆಣ್ಣುಮಗು ಹೊಟ್ಟೆಯಲ್ಲೇ ಸಾಯಬಾರ್ದು, ಗರ್ಭದಲ್ಲೇ ಸಾಯಬಾರ್ದು ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದರು. ಇವತ್ತು 300,000 ಹುಟ್ಟಿದ ಹೆಣ್ಮಕ್ಳಿಗೆ ಈ ಯೋಜನೆ ಸೌಲಭ್ಯ ಸಿಗ್ತಾನೇ ಇದೆ, ಅದು ಕಂಟಿನ್ಯೂ ಆಗ್ತಾ ಇದೆ. ಕಾಂಗ್ರೆಸ್ ಅವರು ಇವತ್ತು ಗ್ಯಾರಂಟಿ ಕಾರ್ಡ್ ಬಗ್ಗೆ ಹೇಳ್ತಾರೆ, ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಈ ಗ್ಯಾರಂಟಿ ಕಾರ್ಡ್ ಕೊಡುವ ಮೊದಲೇ ಮನೆಯಲ್ಲಿರುವಂಥ ಅಜ್ಜ ಅಜ್ಜಿ ಇಬ್ಬರಿಗೆ ಸೇರಿ 2,400 ರೂಪಾಯಿ ಕೊಡ್ತಾ ಇದ್ದಾರೆ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ. ಹಾಲಿಗೆ ಪ್ರೋತ್ಸಾಹನ ನಾವು ಯೋಚನೆಯೂ ಮಾಡಿಲ್ಲ. ಇವತ್ತು ಪ್ರತಿ ಲೀಟರ್ಗೆ 5 ರೂಪಾಯಿ ಸಿಗ್ತಾ ಇದೆ. ಸನ್ಮಾನ್ಯ ಯಡಿಯೂರಪ್ಪನವರು ಇಡೀ ದೇಶದಲ್ಲಿ ಮೊದಲ ಮುಖ್ಯಮಂತ್ರಿ 0% ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಕೊಟ್ಟಿದ್ದು, ಉಚಿತವಾದಂಥ ವಿದ್ಯುತ್ ಕೊಟ್ಟಿರುವಂಥದ್ದು, ವಿದ್ಯುತ್ತಿನ ಲೈನನ್ನೇ ಮನೆಗೆ ಮತ್ತು ನಿರಂತರ ಜ್ಯೋತಿಯಲ್ಲಿ ಬೇರೆ ಮಾಡಿರುವಂಥದ್ದು, ಇಂಥ 100+ ಯೋಜನೆಗಳ ಪಟ್ಟಿಯನ್ನು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ್ದು ನಾವು ಹೇಳ್ಬೋದು. ಹಾಗೆಯೇ ಬೊಮ್ಮಾಯಿ ಸರ್ಕಾರ ಇವತ್ತು ಕೊಟ್ಟಿರುವಂಥ ವಿದ್ಯಾಸಿರಿ ಯೋಜನೆ ನಾವು ಕಲ್ಪನೆ ಮಾಡಿಲ್ಲ. ರೈತನ ಮಕ್ಕಳಿಗೆ ಓದಕ್ಕೆ ದುಡ್ಡು ಕೊಡ್ಬೋದಾ ಅಂಥೇಳಿ ಅದು ಬರ್ತಾ ಇದೆ, ಸಿಗ್ತಾ ಇದೆ. ಇಂಥ ಹಲವಾರು ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ, ಸುವರ್ಣ ಗ್ರಾಮ, ಸುವರ್ಣ ಭೂಮಿ, 100+ ಯೋಜನೆಗಳನ್ನು ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಯಾಕೆಂದರೆ ಅವರಿಗೊಂದು ಕಳಕಳಿ ಇತ್ತು, ಬಡವರ ಬಗ್ಗೆ ಕಾಳಜಿ ಇತ್ತು, ಮತ್ತು ಹಳ್ಳಿಯ ಕಷ್ಟವನ್ನು ಅವ್ರು ನೋಡಿದರು, ಅವರು ಸ್ವತಃ ರೈತರಾಗಿದ್ದರು. ಆ ಕಳಕಳಿಯ ಕಾರಣಕ್ಕಾಗಿ ಈ ಯೋಜನೆಯನ್ನು ಅವ್ರು ಕೊಟ್ಟರು. ನಾನೊಂದು 4 ಆ್ಯಡ್ ಮಾಡ್ತೇನೆ ಅದಕ್ಕೆ. ವಿದ್ಯಾನಿಧಿ ಯೋಜನೆ, ಅದರ ಜೊತೆಗೆ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸದಲ್ಲಿ ವಿದ್ಯಾನಿಧಿ ಯೋಜನೆ, ಮೀನುಗಾರರ ಮಕ್ಕಳ ಪರವಾಗಿ ರಾಜ್ಯ ಸರ್ಕಾರ ಬಹಳ ಭದ್ರವಾಗಿ ನಿಂತ್ಕೊಂಡಂಥ ಯೋಜನೆ, ಮತ್ತು ನೇಕಾರರ ಪರವಾಗಿ ನಿಂತ್ಕೊಂಡಂಥ ಯೋಜನೆ, SC/ST ಪರವಾಗಿ ನಿಂತ್ಕೊಂಡಂಥ ಯೋಜನೆ, ಸಮಾಜದ ಎಲ್ಲ ಸ್ತರದ ಎಲ್ಲ ವರ್ಗಗಳ ಪರವಾಗಿ ಸರ್ಕಾರ ನಿಂತ್ಕೊಂಡಂಥ ಯೋಜನೆ, ಅನುಮಾನನೇ ಇಲ್ಲ. ಬಟ್ ಒಂದು ಪ್ರಶ್ನೆ, ಯಾಕೆ ಅದನ್ನು ಬ್ರ್ಯಾಂಡ್ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಯಿತು ಅಂತ? ಖಂಡಿತವಾಗಿ ಇಲ್ಲ. ಇವತ್ತಿಗೆ ಕೂಡ ಹಳ್ಳಿಯಲ್ಲಿ ಹೋದರೆ ಫಸ್ಟ್ ಯಡಿಯೂರಪ್ಪನವರ ಯೋಜನೆ ಬಗ್ಗೆನೇ ಜನ ಮಾತಾಡ್ತಾ ಇರುವಂಥದ್ದು. ನೀವು ಹಳ್ಳಿಗೆ ಮಾತ್ರ ಹೋಗಬೇಡಿ, ಇಲ್ಲಿಗೂ ಬನ್ನಿ. ಬಿಜೆಪಿ ಅವರಿಗೆ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಮಾತ್ರ ಗೊತ್ತು, ಹೇಳೋಕ್ಕೆ ಗೊತ್ತಿಲ್ಲ. ಭಾಷಣ ಮಾಡೋಕ್ಕೆ ಭಾಳ ಹಿಂದೆ ಬೀಳ್ತೀವಿ. ಆದರೆ ಕಾಂಗ್ರೆಸ್ ಅವರು 10 ಪ್ರಾಮಿಸ್ ಮಾಡ್ತಾರೆ, 1 ಈಡೇರಿಸಿ ನಾವು ಇದು ಮಾಡಿದ್ದೀವಿ, ಇದನ್ನೇ ಮಾಡಿದ್ದೀವಿ, ಇದನ್ನೇ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾವು 10 ರಲ್ಲಿ 9 ಮಾಡಿರ್ತೀವಿ, 1 ಮಾಡಿರಲ್ಲ. ನಮ್ಮ ಕಾರ್ಯಕರ್ತರಿಗೂ, ನಾವು ವಿರೋಧ ಪಕ್ಷದಲ್ಲಿದ್ದೇ ಹೆಚ್ಚು ಅಭ್ಯಾಸ.
ಅದಕ್ಕೆ ಒಂಬತ್ತು ಮಾಡಿದಿರಿ, ಇದೊಂದು ಮಾಡಿಲ್ವಲ್ಲ ಅಂತ ಕೇಳ್ತಾರೆ. ಇದು ನಮಗೆ ಮತ್ತೆ ಅವ್ರಿಗಿರುವಂಥ ವ್ಯತ್ಯಾಸ. ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ ಬಗ್ಗೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸ್ಪ್ಲನೇಷನ್ ಏನು? ಕಾಂಗ್ರೆಸ್ಸಿನ ಪೊಳ್ಳು ಭರವಸೆ ಅನ್ನೋದಕ್ಕೆ ಇದೇ ಉದಾಹರಣೆ. ಈ ಎಲ್ಲ ಭರವಸೆಗಳನ್ನು ಈಡೇರಿಸೋಕ್ಕೆ ಅವ್ರಿಗೆ 2 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಬೇಕು. ಕರ್ನಾಟಕದ ಇವತ್ತಿನ ಬಜೆಟ್ಟು ಬಹಳ ಎಸ್ಕಲೇಷನ್ ಮಾಡಿ ಕೂಡ ನಮಗೆ 3 ಲಕ್ಷ ಕೋಟಿ ಇರುವಂಥದ್ದು. ಇದರಲ್ಲಿ ಸಾಲ ಇದೆ, ಇದರಲ್ಲಿ ನೌಕರರಿಗೆ ಸಂಬಳ ಕೊಡಬೇಕು, ವೇತನ ಕೊಡಬೇಕು, ಎಕ್ಸ್ಪೆನ್ಸಸ್ ಇದೆ, ಕೆಪೆಕ್ಸ್ ಇದೆ. ಇದೆಲ್ಲವನ್ನ ಸೇರಿಸಿದ್ರೆ ಕಾಂಗ್ರೆಸ್ ಅವರು ಈ ಗ್ಯಾರಂಟಿಗಳನ್ನ ಹೇಗೆ ಪೂರೈಕೆ ಮಾಡ್ತಾರೆ? ಸುಳ್ಳು ಇದು. ನಮ್ಮ ಪ್ರಧಾನಿಯವರು ಇದರ ಬಗ್ಗೆ ಹೇಳಿದ್ರು, ಕಾಂಗ್ರೆಸ್ ಪಕ್ಷಕ್ಕೇನೆ ವಾರಂಟಿ ಇಲ್ಲ, ಇನ್ನು ಗ್ಯಾರಂಟಿ ಕಾರ್ಡ್ಗೆ ಏನು ವ್ಯಾಲ್ಯೂ ಇರುತ್ತೆ ಅಂತ. ಅದು ನಿಜವಾಗ್ಲೂ ಸತ್ಯ ಇದೆ. ಜಗದೀಶ್ ಶೆಟ್ಟರ್ ಅವರು ನಿಮ್ಮ ಪ್ರಕಾರ ಪ್ರಭಾವಿ ರಾಜಕಾರಣಿನ ಪ್ರಭಾವಿ ರಾಜಕಾರಣಿ ಅಲ್ವಾ? ಒಂದು ಮಾತಿನ ಉತ್ತರ. ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಇರುವ ತನಕ ಪ್ರಭಾವಿ ರಾಜಕಾರಣಿ ಅಂತ ನಾವೇ ಮಾಡಿದ್ವಿ. ಇವತ್ತು ಅವರು ಪ್ರಭಾವಿ ರಾಜಕಾರಣಿ ಅಲ್ಲ, ಅವರ ಕ್ಷೇತ್ರದಲ್ಲಿ ಅವ್ರು ಸೋಲ್ತಾರೆ. ಆಯ್ತು ಬಿಡಿ. ಲಕ್ಷ್ಮಣ ಸವದಿ ಅವರು ನಿಮ್ಮ ಪ್ರಕಾರ ಪ್ರಭಾವಿ ರಾಜಕಾರಣಿನ ಪ್ರಭಾವಿ ರಾಜಕಾರಣಿ ಅಲ್ವಾ? ಪ್ರಭಾವಿ ರಾಜಕಾರಣಿ ಮಾಡಿದ್ದು ಅವರನ್ನು BJP. ಅಲ್ಲಿ ತನಕ ಲಕ್ಷ್ಮಣ ಸವದಿಯನ್ನು ಬಹಳ ಜನ ಗುರುತೇ ಇಡುತ್ತಿರಲಿಲ್ಲ. ಆದರೆ ನಾವು ಅವರನ್ನು ಕರ್ಕೊಂಡು ಬಂದ್ವಿ, ಮಂತ್ರಿ ಮಾಡಿದ್ವಿ, ಸೋತರು ಉಪಮುಖ್ಯಮಂತ್ರಿ ಮಾಡಿದ್ವಿ, ಅದಕ್ಕೆ ಅವರು ದೊಡ್ಡ ನಾಯಕರಾದರು. ರಾಜಧಾನಿಯಂತ ಅವರನ್ನು ತಿರುಗಾಡಿಸಿದ್ವಿ, ಭಾಷಣ ಮಾಡಿಸಿದ್ವಿ, ಅದಕ್ಕೆ ಅವರು ದೊಡ್ಡವರಾಗಿದ್ದಾರೆ. ಅವರಿಬ್ಬರು ನಿರ್ಗಮಿಸಿರೋದ್ರಿಂದ BJPಗೆ ಹೊಡೆತನ ಹೊಡೆತ ಅಲ್ವಾ? ಅರಗಿಸ್ಕೊಳ್ಳುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಇದೆ. ಭಾರತೀಯ ಜನತಾ ಪಾರ್ಟಿ ನಂಬಿರುವಂಥದ್ದು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರನ್ನು. ಮನೆ ಮನೆಗೆ ಹೋಗಿ ಭೇಟಿ ಮಾಡುವಂಥದ್ದು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು. ಈ ಸಾರಿ ಬೂತ್ ಮಟ್ಟದ ಕಾರ್ಯಕರ್ತರು ಈ ಇಬ್ಬರು ನಾಯಕರಿಗೂ ಕೂಡ ಪಾಠ ಕಲಿಸ್ತಾರೆ. ಆದರೆ ಪ್ರಭಾವಿ ರಾಜಕಾರಣಿಗಳಲ್ಲದವ್ರನ್ನ ಕರ್ಕೊಂಬಂದು CM ಯಾಕೆ ಮಾಡಿದ್ರಿ, ಸ್ಪೀಕರ್ ಯಾಕೆ ಮಾಡಿದ್ರಿ, ದೊಡ್ಡ ದೊಡ್ಡ ಸ್ಥಾನ ಯಾಕೆ ಕೊಟ್ರಿ, ಬೇರೆ ಬೇರೆ? ಪ್ರಭಾವಿ ರಾಜಕಾರಣಿ BJPಯಲ್ಲಿ ಇರುವ ತನಕ ನಾವು ಅವರನ್ನು ದೊಡ್ಡವರನ್ನಾಗಿ ಮಾಡಿದ್ವಿ. ಅವ್ರು ಜಗದೀಶ್ ಶೆಟ್ಟರ್ ಅವರು ಬೇರೆ ಕಡೆಯಿಂದ ಬಂದಂಥವರಲ್ಲ. ಜಗದೀಶ್ ಶೆಟ್ಟರ್ ಅವರ ನಿಮ್ಮ ಪಕ್ಷದಲ್ಲೇ ಇದ್ದಾಗ ಪ್ರಭಾವ ಕಳ್ಕೊಂಡು ಸೋತಂತ ಲಕ್ಷ್ಮಣ ಸವದಿ ಅವರನ್ನ ಕರ್ಕೊಂಬಂದು DCM ಯಾಕೆ ಮಾಡಿದ್ರಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಶಿಪ್ ಯಾಕೆ ಕೊಟ್ರಿ ಮೇಡಮ್, ಯಾವ ಪ್ರಭಾವ ಉಳ್ಕೊಂಡಿ? ಅವರನ್ನು ಬೆಳೆಸಬೇಕು ಅಂತ ಕೊಟ್ವಿ. ಸೋತವ್ರನ್ನ ಬೆಳೆಸೋದು ಹೆಂಗೆ ಮೇಡಮ್? ಅದು ಇದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ನಾವು ಮಾಡಿದ್ದೀವಿ, ಅವರನ್ನು ಬೆಳೆಸ್ಬೇಕಂತ ಮಾಡಿದ್ವಿ, ರಾಜ್ಯದಲ್ಲಿ ನಾಯಕರು ಮಾಡಬೇಕು ಅಂತ ಮಾಡಿದ್ವಿ, ನಮ್ಮ ಪಾರ್ಟಿಯನ್ನು ಕಟ್ಟಬೇಕು ಅಂತ ಮಾಡಿದ್ವಿ. ಆದರೆ ತಾಯಿಗೆ ಒದ್ದುಬಿಟ್ಟು ಅವ್ರು ಹೋಗಿದ್ದಾರೆ. ಈಗ ಅವರ ಬಗ್ಗೆ ಮಾತಾಡಿ ಉಪಯೋಗ ಇಲ್ಲ. ಚುನಾವಣೆಯಲ್ಲಿ ಫೈಟ್ ಮಾಡೋಣ, ಗೆಲ್ಲೋಣ ಅಷ್ಟೇ. ನೀವೇ ಗೆಲ್ತೀರಾ ಚುನಾವಣೆಯಲ್ಲಿ? 100% ನಾವು ಗೆಲ್ತೀವಿ, 100% ಗೆಲ್ತೀವಿ, 100-100 ಗೆಲ್ತೀವಿ. ಇವತ್ತು ಬರೆದಿಟ್ಕೊಳ್ಳಿ, 100-100 ಗೆಲ್ತೀವಿ. ಚಾಲೆಂಜ್ ನಿಮಗೆ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಮತಗಳು ಒಂದು ಸ್ವಲ್ಪ ಆ ಕಡೆ ಈ ಕಡೆ ವಾಲಬಹುದು ಅವರಿಬ್ಬರ ನಿರ್ಗಮನದಿಂದ ಅನ್ನುವ ಮಾತುಗಳಿದೆ ಮೇಡಮ್, ಏನಂತೀರಿ ಅದಕ್ಕೆ? ಲಿಂಗಾಯತ ಸಮಾಜಕ್ಕೆ ನಮ್ಮ ಸರ್ಕಾರ ಮಾಡಿದಂಥ ಕೆಲಸಗಳು, ಅಧಿಕಾರ ಬಂದಾಗ ಅಥವಾ ಅಧಿಕಾರ ಇಲ್ಲದಾಗ ಅವರಿಗೆ ಕೊಟ್ಟಂಥ ಪೊಸಿಷನ್ಸು, ಇದೆಲ್ಲವನ್ನು ಕೂಡ ಲಿಂಗಾಯತ ಸಮಾಜ ಗಮನಿಸ್ತಾ ಇದೆ. ಲಿಂಗಾಯತ ಸಮಾಜ ಒಂದು ರಾಷ್ಟ್ರೀಯವಾದಿ ಸಮಾಜ, ನಮ್ಮ ವಿಚಾರದ ಜೊತೆಗಿದೆ, ದೇಶದ ಜೊತೆಗಿದೆ, ದೇಶಭಕ್ತಿಯ ಜೊತೆಗಿದೆ, ಮತ್ತು ನರೇಂದ್ರ ಮೋದಿ ಯಡಿಯೂರಪ್ಪನವರಂಥ ನಾಯಕರ ಜೊತೆಗಿದೆ. ಅದಕ್ಕಾಗಿ ಲಿಂಗಾಯತ ಸಮಾಜ ಯಾವತ್ತೂ ಕೂಡ ವ್ಯಕ್ತಿ ಹಿಂದೆ ಅಥವಾ ಅವರಿಬ್ಬರು ಹೋಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಖಂಡಿತ ಹೋಗಲ್ಲ. ನೀವೊಂದಿಷ್ಟು ಜನ ಬೆಂಗಳೂರಿನ ಯಡಿಯೂರಪ್ಪನವರ ನಿವಾಸ ಕಾವೇರಿಯಲ್ಲಿ ಒಂದು ತುರ್ತು ಸಭೆಯನ್ನು ಕರೀತೀರಿ, ಎಲ್ಲ ಲಿಂಗಾಯತ ಮುಖಂಡರು ಕೂಡ ಸೇರಿಕೊಳ್ತಾರೆ ಇಮಿಡಿಯೇಟ್ಲಿ. ಅದೇ ದಿನ ಬೆಳಗ್ಗೆ ವಿಜೇಂದ್ರ ಅವರ ನಾಮಿನೇಷನ್ ಫೈಲಿಂಗ್ ಪ್ರಾಸೆಸ್ ಇರುತ್ತೆ ಶಿಕಾರಿಪುರದಲ್ಲಿ, ಮುಗಿಸಿ ಇಮಿಡಿಯೇಟ್ಲಿ ಬೆಂಗಳೂರಿಗೆ ಬರ್ತಾರೆ ಯಡಿಯೂರಪ್ಪನವರು. ಅಂದರೆ BJP ಲಿಂಗಾಯತ ಮತಗಳು ನಮ್ಮಿಂದ ಒಂದು ಚೂರು ಕೈತಪ್ಪಿ ಹೋಗಬಹುದು ಅನ್ನುವ ಆತಂಕದಲ್ಲಿ ಇರೋದು ನಿಜಾನಾ ಸುಳ್ಳ? ಖಂಡಿತವಾಗಿ ಆ ಥರ ಆತಂಕ ಇಲ್ಲ. ಒಟ್ಟಾರೆಯಾಗಿ ಈ ಕೆಲಸವನ್ನು ಹೇಗೆ ಮುಂದುವರಿಸಬೇಕು, ನಾವು ಇವತ್ತು ರಿಸರ್ವೇಷನ್ ಕೊಟ್ಟಿದ್ದೀವಿ ಲಿಂಗಾಯತ ಸಮಾಜಕ್ಕೆ, ಇದನ್ನು ಸಮಾಜದ ಕೆಳಗಿನ ಹಂತ ತನಕ ಹೇಗೆ ತೊಗೊಂಡೋಗ್ಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಜಾತಿ ವರ್ಗದ ಮೀಟಿಂಗನ್ನು ನಾವು ಕರೆದಿದ್ವಿ. ಅದರಲ್ಲಿ ಲಿಂಗಾಯತ ಸಮಾಜ ಇದೆ, ಅದರಲ್ಲಿ ಒಕ್ಕಲಿಗೆ ಸಮಾಜ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ನಾವು ಮೀಸಲಾತಿ ಹೆಚ್ಚು ಮಾಡಿದ್ವಿ. ಆದರೆ ಅದು ಕೆಳಗಿನ ತನಕ ಪರ್ಕ್ಯುಲೇಟ್ ಮಾಡೋಕೆ ಆಗ್ತಾ ಇಲ್ಲ, ಯಾಕಂದರೆ ಚುನಾವಣೆ ಇಮಿಡಿಯೇಟ್ಲಿ ನಮಗೆ ಕೋಡ್ ಆಫ್ ಕಾಂಡಕ್ಟ್ ಬಂತು. ಯಾವುದೇ ಇದನ್ನು ಹೆಚ್ಚಾಗಿ ನಮಗೆ ಹೇಳೋಕ್ಕಾಗಲಿಲ್ಲ ಅಥವಾ ಭಾಷಣಗಳು ಮಾಡೋಕ್ಕಾಗಲಿಲ್ಲ, ಸರ್ಕಾರದ ವತಿಯಿಂದ ಹೆಚ್ಚು ಹೇಳಿಕೆ ಕೊಡೋಕ್ಕಾಗಿಲ್ಲ ಅಥವಾ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕಾಗಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಎಲ್ಲ ಸಮಾಜದವರಿಗೆ ಕೂಡ ಈ ಮಾಹಿತಿಯನ್ನು ಕೊಡಬೇಕನ್ನುವಂಥ ಕಾರಣಕ್ಕಾಗಿ ಇವತ್ತು ಎಲ್ಲ ಸಮಾಜವನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥ ಕೆಲಸ ಆಗಿದೆ. ವಾಸ್ ಇಟ್ ಜಸ್ಟ್ ಯೂಸ್ಡ್ ಆಸ್ ಎ ಪಾನ್ ಫಾರ್ ಪಾಲಿಟಿಕ್ಸ್, ಈ ಚುನಾವಣೆಗೆ ಒಂದು ದಾಳವಾಗಿ ಮಾತ್ರ ಬಳಸಿಕೊಳ್ಳಲಾಯಿತು? ಖಂಡಿತವಾಗಿ ಅಲ್ಲ. ಮೀಸಲಾತಿಯನ್ನು ಅತ್ಯಂತ ಕಳಕಳಿಯಿಂದ ನಾವು ಕೊಟ್ಟಿದ್ದೀವಿ. ಈ ಎರಡು ಮೂರು ಸಮಾಜಗಳು ಕಳೆದ 30 ವರ್ಷದಿಂದ ಹೋರಾಟ ಮಾಡ್ತಿದ್ವು. ಲಿಂಗಾಯತ ಸಮಾಜ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ರು, ಮತ್ತು ಪಂಚಮಶಾಲಿಗಳು ಕಳೆದ 2 ವರ್ಷದಿಂದ ಬೀದಿಯಲ್ಲಿದ್ದಾರೆ. ಒಕ್ಕಲಿಗ ಸಮಾಜ ಕೇಳ್ತಾ ಇತ್ತು, ಮತ್ತು ಸಂವಿಧಾನಕ್ಕೆ ವಿರೋಧವಾಗಿ ಯಾರಿಗೆ ಮೀಸಲಾತಿಯನ್ನು ಕೊಟ್ಟಿದ್ವಿ. ಕರ್ನಾಟಕ ಒಂದು ಪ್ರೆಸಿಡೆಂಟ್ ಆಗಬಾರ್ದು, ಕರ್ನಾಟಕ ಇದಕ್ಕೊಂದು ಮೂಲ ಆಗಬಾರ್ದು,
ಅದಕ್ಕಾಗಿ ಇವತ್ತು ಧರ್ಮದ ಆಧಾರದಲ್ಲಿ ಕೊಟ್ಟ ಮೀಸಲಾತಿಯನ್ನು ತೆಗೆದು ಯಾರು ಹೋರಾಟ ಮಾಡ್ತಿದ್ದಾರೆ, ಯಾರಿಗೆ ನಿಜವಾಗ ಅಗತ್ಯ ಇದೆ, ಯಾರ ಬಡವರ ಮಕ್ಕಳಿಗೆ ಓದಿಗೆ ಮತ್ತು ಉದ್ಯೋಗಕ್ಕೆ ಅವಕಾಶ ಇದೆ ಅಂಥವರಿಗೆ ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದೆ. ಅದಕ್ಕಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೂ ಮೀಸಲಾತಿ ಹೆಚ್ಚು ಮಾಡಿತು ಮತ್ತು ಲಿಂಗಾಯತರು ಒಕ್ಕಲಿಗರಿಗೂ ಕೂಡ ಇದನ್ನು ಶೇರ್ ಮಾಡೋದನ್ನು ಮಾಡಿದೆ. ಯಡಿಯೂರಪ್ಪನವರು ತಮ್ಮ ಕಡೆಯ ಭಾಷಣದಲ್ಲಿ ವಿಧಾನಸಭೆಯಲ್ಲಿ ಮಾತನಾಡುವಾಗ ಲಿಟ್ರಲ್ಲಿ ಬಹಳ ಭಾವುಕರಾಗಿದ್ದರು, ಗುಡುಗಿದ್ರು. ನನಗಿನ್ನೂ ಶಕ್ತಿ ಇದೆ, ರಾಜ್ಯಾದ್ಯಂತ ನಾನು ಸುತ್ತ ಬರ್ತೇನೆ, ನನಗೆ ಗೊತ್ತಿದೆ ಹೋರಾಟ ಮಾಡೋದು, ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರ್ತೇನೆ ಅಂತಂದರು. ಅಷ್ಟೊಂದೆಲ್ಲ ಶಕ್ತಿ ಇರುವ ಯಡಿಯೂರಪ್ಪನವರಿಗೆ ಈ ಇಡೀ ಚುನಾವಣೆಯ ನೊಗ ಮತ್ತು ನೇತೃತ್ವವನ್ನು ಕೇಂದ್ರ ಸರ್ಕಾರ ವಹಿಸಿದೆ. ಅದು ಎಷ್ಟರ ಮಟ್ಟಿಗೆ ಲಿಂಗಾಯತರಲ್ಲಿ ವಿಶ್ವಾಸ ತುಂಬಿಸಿದೆ, ರಾಜ್ಯದ ಜನರಲ್ಲಿ ವಿಶ್ವಾಸ ತುಂಬಿಸಿದೆ ಅಂತ ನಿಮ್ಗನ್ಸತ್ತೆ? ನಾನೇ ತುಂಬ ಸಾರಿ ನಾನೇ ಹೇಳಿದ್ದೀನಿ ಸರ್, ದಿನಕ್ಕೆ 4 ಪ್ರೋಗ್ರಾಮ್ ಮಾಡಿ ಸಾಕು ಅಂತೇಳಿ. ಆರಂಭದಲ್ಲಿ 3 ಅಂತ ಹೇಳಿದ್ವಿ, ಅವ್ರು ಒಪ್ಪಲಿಲ್ಲ, ನಾನು 4 ಮಾಡ್ತೀನಿ ಅಂದರು. ಈಗ 4 ಆದ ಮೇಲೆ ಈಗ ಹೇಳ್ತಾರೆ ಫೋನ್ ಮಾಡಿ 4 ಸಾಲಲ್ಲ, ರಾತ್ರಿನೂ ಮೀಟಿಂಗ್ ಇಟ್ಬಿಡಿ ಅಂಥೇಳಿ. ಅಂದರೆ ಆ ರೀತಿಯ ಒಂದು ಹುಮ್ಮಸ್ಸು, ಆ ರೀತಿಯ ಒಂದು ಶಕ್ತಿ 80ನೇ ವಯಸ್ಸಲ್ಲಿರುವಂಥ ಯಡಿಯೂರಪ್ಪನವ್ರಿಗಿದೆ. ಆಶ್ಚರ್ಯ ನಮಗೂ. ನಾನೇ ಹೇಳ್ತಾ ಇದ್ದೀನಿ, ನೀವು ಹೆಲಿಕಾಪ್ಟರಲ್ಲಿ ಹೋಗ್ತೀರಿ, ಸಫೋಕೇಟ್ ಆಗುತ್ತೆ, ಈ ಬಿಸಿಲಿದೆ, ಉತ್ತರ ಕರ್ನಾಟಕದ ಬಿಸಿಲು ತಡ್ಕೋಬೇಕು, ಅದಕ್ಕಾಗಿ ದಯಮಾಡಿ ನೀವು ಅಷ್ಟೊಂದು ಕಾರ್ಯಕ್ರಮ ಮಾಡೋದು ಬೇಡ ಸರ್, ನೀನು ನನಗೆ ಪಾಠ ಹೇಳೋಕ್ಕೆ ಬರಬೇಡ, ನನಗೆ ಓಡಾಡೋಕ್ಕೆ ಬಿಡು ಅಂತ ಹೇಳ್ತಾರೆ. ಆ ರೀತಿಯ ಒಂದು ಉತ್ಸಾಹದಲ್ಲಿ ಅವರು ಒಂದೇ ಹೇಳುವಂಥದ್ದು, ನರೇಂದ್ರ ಮೋದಿ ಅಂತ ಒಂದು ನೇತೃತ್ವ ದೇಶಕ್ಕೆ ಅಗತ್ಯ ಇದೆ, ಅವರ ಸಲುವಾಗಿ ನಾನು ಕೆಲಸ ಮಾಡಬೇಕು, ನಾನು ಬದುಕಿರೋ ತನಕ ಅದನ್ನು ಮಾಡ್ತೀನಿ, ಮತ್ತು ಈಗ ನಾನು ಗಟ್ಟಿ ಇದ್ದೀನಿ, ಮಾಡೇ ಮಾಡ್ತೀನಿ ಅನ್ನುವಂಥ ಛಲದಿಂದ ಅವರು ಹೊರಟಿದ್ದಾರೆ. ಹಾಗಂದ್ರೆ ನೀವು ಹೇಳೋ ಪ್ರಕಾರ ಉತ್ಸಾಹಕ್ಕೆ, ಹೋರಾಟಕ್ಕೆ, ಛಲಕ್ಕೆ ಮತ್ತು ಮತ್ತೊಂದು ಹೆಸರು ಯಡಿಯೂರಪ್ಪ, ಅದರ ಜೊತೆಗೆ ಅವೆಲ್ಲದಕ್ಕೂ ವಯಸ್ಸು ಮ್ಯಾಟರ್ ಆಗೋದೇ ಇಲ್ಲ ಅಂತ ಅಲ್ವಾ? ವಯಸ್ಸು ಮ್ಯಾಟರ್ ಆಗೋದಿಲ್ಲ ಹೌದು, ಆದ್ರೆ ನಮ್ಮ ಪಾರ್ಟಿಯಲ್ಲಿ ಒಂದು ನಿರ್ಧಾರ ಮಾಡಿದ್ದಾರೆ. ಆದ್ರೆ ಸಿಎಂ ಸ್ಥಾನದಿಂದ ಯಾಕೆ ಮೇಡಮ್ ಕೆಳಗಿಳಿಸಿದ್ರಿ? ಅಷ್ಟೊಂದೆಲ್ಲ ಹೋರಾಟ ಮಾಡುವ ಛಾತಿ ಈ ಕ್ಷಣಕ್ಕೂ ಇಟ್ಕೊಂಡವ್ರನ್ನ ಅಲ್ಲ, ಸಹಜವಾಗಿ ಈ ದೇಶದಲ್ಲಿ ಒಂದು ಎಲ್ಲರ ಆ ಹೆಸರಲ್ಲಿ ಬೇರೆಯವರು ಕೂಡ ಕ್ಲೈಮ್ ಮಾಡಬಾರದು ಅಂತ ಇರ್ಬೋದು, ಆದ್ರೂ ಯಡಿಯೂರಪ್ಪನವರನ್ನೇ 78 ವರ್ಷ ತನಕ ವಯಸ್ಸೇ ಕಾರಣ ಅಂದಿದ್ರೆ ನೀವು ಈ ಹೋರಾಟಕ್ಕೆ ಬಳಸ್ಕೊಳ್ಳೇಬಾರ್ದಾಗಿತ್ತು. ಇಲ್ಲ, ಅವ್ರಿಗೆ ಹುಮ್ಮಸ್ ಇದೆಯಲ್ಲ, ಅವ್ರಿಗೆ ಇವತ್ತು ಅವರಿಗೆ ಹುಮ್ಮಸ್ ಇದೆ, ಅವರಿಗೆ ಸಿಎಂ ಆಗಿ ಮುಂದುವರಿಬಾರದು ಅನ್ನುವ ಹುಮ್ಮಸ್ ಕಡಿಮೆ ಆಗಿತ್ತ ಇಲ್ವಲ್ಲ? ಇಲ್ಲ, ಅವರೇ ಹೇಳಿದ್ರು ಖಂಡಿತವಾಗಿ ನಾನು ಹೊಸ ಜನರೇಷನ್ಗೆ ಬಿಟ್ಟು ಕೊಡ್ತೀನಿ ಅಂತ ಅವರೇ ರಾಜೀನಾಮೆ ಕೊಟ್ಟಿರುವಂತ. ಅವರೇ ಪಕ್ಷ ಕಟ್ಟಿದ್ದು, ಅವರೇ ಹೋರಾಟ ಮಾಡಿದ್ದು, ಅವರೇ ರಾಜೀನಾಮೆ ಕೊಟ್ಟಿದ್ದು, ಅವರೇ ರಾಜೀನಾಮೆ ಕೊಟ್ಟಿದ್ದ ಅನ್ನೋದನ್ನು ಕ್ವಶನ್ ಮಾರ್ಕ್ ನಾನು ಆಮೇಲೆ ಇಟ್ಟಿದ್ದೆ. ಇಷ್ಟೊಂದೆಲ್ಲ ಹೋರಾಟ ಇರುವ ಅತ್ಯಂತ ದೊಡ್ಡ ನಾಯಕರೊಬ್ಬರನ್ನ ಯಾಕೆ ಕೇಳಿಸ್ಬೇಕಾಗಿತ್ತು ಅನ್ನುವ ಪ್ರಶ್ನೆ ನನ್ನನ್ನು ಈ ಕ್ಷಣಕ್ಕೂ ಕೂಡ ಕಾಡ್ತಾ ಇದೆ, ನಿಮ್ಮನ್ನು ಕೂಡ ಕಾಡ್ತಿರ್ಬೋದು, ಬಹಳ ಜನರನ್ನು ಕಾಡ್ತಿರ್ಬೋದು. ಇರಲಿ, ನಾನು ಅದನ್ನು ಆ ಕಡೆ ಇಡ್ತೀನಿ. ಎಸ್ ಸೀಟ್ ಬರ್ಬೋದು ಮೇಡಮ್ ಬಿಜೆಪಿಗೆ? 130ಕ್ಕಿಂತ ಹೆಚ್ಚಿಗೆ ಹೇಳ್ತೀವಿ. ಹೆಂಗೆ ಬರುತ್ತೆ ಮೇಡಮ್ 130ಕ್ಕಿಂತ ಹೆಚ್ಚಿಗೆ? ಕರ್ನಾಟಕ ರಾಜ್ಯದಲ್ಲಿ 224 ಸೀಟ್ ಇದೆ, ಸುಮಾರು 75 ಜನ ಹೊಸ ಮುಖಗಳಿಗೆ ನಾವು ಆದ್ಯತೆ ಮಾಡಿಕೊಟ್ಟಿದ್ದೀವಿ, ಅದರಲ್ಲಿ 75 ಜನ 50 ವರ್ಷಕ್ಕಿಂತ ಕೆಳಗಿನವ್ರಿಗೆ ಕೊಟ್ಟಿದ್ದೀವಿ. ಎಲ್ಲ ಜಾತಿ ಸಮೀಕರಣ ಮಾಡಿ ನಾವು ಜಿಲ್ಲೆಗಳಲ್ಲಿ ಟಿಕೆಟ್ ಹಂಚಿದ್ದೀವಿ. ಕಳೆದ ಬಾರಿ ನಮಗೆ ಹೆಚ್ಚು ಸಮಸ್ಯೆ ಕೊಟ್ಟಿರುವಂಥದ್ದು ದೊಡ್ಡ ಜಿಲ್ಲೆಯಾದಂಥ ಬೆಳಗಾಂ ಮತ್ತು ಬೆಂಗಳೂರು ಮಹಾನಗರ. ಈ ಬಾರಿ ಬೆಳಗಾಂನಲ್ಲಿ ಮತ್ತು ಬೆಂಗಳೂರು ಮಹಾನಗರದಲ್ಲಿ ಕೂಡ ನಾವು ಸಾಧನೆಯನ್ನು ಮಾಡ್ತೀವಿ. ನಮಗೆ ವಿಶ್ವಾಸ ಇದೆ, 100ಕ್ಕೆ 100 ಮೊದಲ ಬಾರಿ ಬಹುಮತದ ಸರ್ಕಾರ ಕರ್ನಾಟಕದಲ್ಲಿ ಬಂದೇ ಬರುತ್ತೆ. ಸೋಮಣ್ಣ ಅವರು ಬಹಳ ರೊಚ್ಚಿಗೆದ್ದಿದ್ರು, ಬಹಳ ರಚ್ಚೆ ಹಿಡಿದು ಬಿಟ್ರು ಅಂತ ತಗಳಿ ನೀವು ಎರಡು ಕ್ಷೇತ್ರ ನೋಡೇ ಬಿಡ್ತೀವಿ ಅಂತ ಕೊಟ್ಟಿದ್ದ, ಅಥವಾ ನಿಜವಾಗಿ ಅವ್ರು ಗೆಲ್ತಾರೆ ಅಂತ ಕೊಟ್ಟಿದ್ದ ಮೇಡಮ್? ನಿಜವಾಗ್ಲೂ ಅವ್ರು ಗೆಲ್ತಾರೆ, ಬಹಳ ಸ್ಪರ್ಧೆಯನ್ನ ಅವರು ವರ್ಣದಲ್ಲಿ ಕೊಡ್ತಾ ಇದ್ದಾರೆ. ನಮ್ಗೆ ವರ್ಣಕ್ಕೆ ಅಂತದೊಂದು ಅಭ್ಯರ್ಥಿ ಬೇಕಿತ್ತು. ನೀವು ಪದ್ಮನಾಭನಗರ ಕನಕಪುರ ಕೊಟ್ಟ ಹಾಗೆ ಆರ್ ಅಶೋಕ್ ಅವರಿಗೆ ಗೋವಿಂದರಾಜನಗರ ವರುಣನೋ ಗೋವಿಂದರಾಜನಗರ ಚಾಮರಾಜನಗರನ್ನು ಕೊಟ್ಟಿದ್ರೆ ಅದಕ್ಕೊಂದು ರೀತಿ ಅಂತ ಇತ್ತು. ಅದೇನು ಎರಡು ಅವರದಲ್ಲದ ಜಾಗಗಳನ್ನು ಕೊಟ್ರಿ, ಇವರಿಗೆ ಅವರದೇ ಒಂದು ಹೋಮ್ ಟರ್ಫ್ ಕೊಟ್ರಿ ಅಶೋಕ್ ಅವರಿಗೆ, ಇದೇನು ಕತೆ ಗೊತ್ತಾಗ್ಲಿಲ್ವಲ್ಲ ನನಗೆ. ಇಲ್ಲ, ಸೋಮಣ್ಣ ಅವರ ಅಪೇಕ್ಷೆ ಇತ್ತು, ಅವರು ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಕಳೆದ ಬಾರಿ ಕೂಡ ನಮ್ಮ ಹತ್ರ 2018 ಅಲ್ಲಿ ಚಾಮರಾಜನಗರ ನಿಲ್ಬೇಕನ್ನುವಂಥ ಅಪೇಕ್ಷೆನೇ ಅವರಿಗಿತ್ತು, ಆದರೆ ಕೊನೆಯಲ್ಲಿ ಇಲ್ಲ, ಗೋವಿಂದರಾಜನಗರ ಸಿಟಿಯಲ್ಲೇ ನಿಲ್ಬೇಕು ಅನ್ನುವಂಥದ್ದು ಆಯಿತು, ನಿರ್ಧಾರ ಆಯಿತು, ಅದಕ್ಕೆ ಅಲ್ಲಿ ನಿಂತರು. ಈ ಸಾರಿ ಅವರದ್ದು ತುಂಬ ಅಪೇಕ್ಷೆ ಇತ್ತು, ನಾನು ಯಾವುದಾದ್ರೂ ಒಂದು ಜಿಲ್ಲಾ ಕೇಂದ್ರದಲ್ಲಿ ಚುನಾವಣೆ ನಿಲ್ಬೇಕು ಅಂಥೇಳಿ. ಚಾಮರಾಜನಗರ ಹೋದ ಮೇಲೆ ಅವರಿಗೆ ವರುಣ ಕೂಡ ನಿಲ್ಲಬೇಕು, ಅಲ್ಲಿಂದ ಅಲ್ಲಿಗೆ ಹತ್ರನೂ ಆಗುತ್ತೆ, ಅದ್ರ ಜೊತೆಗೆ ಓಡಾಡೋಕ್ಕೆ ಅವಕಾಶ ಆಗುತ್ತೆ. ಪ್ರಭಾವಿ ನಾಯಕರು ಕೂಡ ಮೈಸೂರು ಭಾಗದಲ್ಲಿ, ಅವರು ಮೈಸೂರಿನ ಉಸ್ತುವಾರಿ ಸಚಿವರಾಗಿದ್ದರು, ಈಗ ಪ್ರಸ್ತುತ ಅವರು ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಅದಕ್ಕಾಗಿ ಸೋಮಣ್ಣ ಅಂತ ಒಬ್ಬ ಹಿರಿಯ ನಾಯಕರಿಗೆ ಈ ಎರಡು ಕ್ಷೇತ್ರಗಳನ್ನ ಕೊಡಲಾಗಿದೆ. ಆರ್ ಅಶೋಕ್ ಅವರು ಎರಡರಲ್ಲೂ ಗೆಲ್ತಾರೆ ಅನ್ಕೊಳ್ಳೋಣ ಮೇಡಮ್, ಸುಮ್ಮನೆ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಕೇಳೋದು ನಿಮ್ಮನ್ನ, ಎರಡರಲ್ಲೂ ಗೆದ್ಬಿಟ್ರಪ್ಪ ಆರ್ ಅಶೋಕ್ ಅವರೇ ಈ ಕ್ಷೇತ್ರ ಬಿಟ್ಕೊಡ್ರಿ ಅಂತ ಯಾವ ಕ್ಷೇತ್ರ ಬಿಟ್ಕೊಡಕ್ ಹೇಳ್ತೀರಾ ಮೇಡಮ್? ನಮ್ಗೆ ಗೊತ್ತಿಲ್ಲ, ಅದನ್ನ ಆರ್ ಅಶೋಕ್ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ತೀರ್ಮಾನ ಅಂತಾರ ಅವರು, ಆರ್ ಅಶೋಕ್ ಅವರು
ಗೊತ್ತಿಲ್ಲ, ಅದು ಹಿರಿಯರು ಏನು ತೀರ್ಮಾನ ಮಾಡ್ತಾರೆ ಅದು ನಾನು ನನ್ನ ಕೆಲಸ ಅಷ್ಟೇ ಮಾಡ್ತಾ ಇದ್ದೀನಿ. ಮೇಡಮ್, ಇವಾಗ ಈ ಚುನಾವಣೆಯಲ್ಲಿ ನಿಮ್ಮದು ಬಹಳ ಗುರುತರವಾದಂಥ ಜವಾಬ್ದಾರಿ, ಯು ಆರ್ ದಿ ಕನ್ವೀನರ್, ಫ್ಯಾಂಟಾಸ್ಟಿಕ್ ರೆಸ್ಪಾನ್ಸಿಬಿಲಿಟಿ ನಿಮಗೆ. ಅಂದರೆ ನೀವು ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲಿದ್ದೀರಿ ಅಂತ ಅರ್ಥ? ಹೌದಾ? ಖಂಡಿತವಾಗಿಲ್ಲ, ಯಾಕಂದರೆ ನರೇಂದ್ರ ಮೋದಿಯವರ ಜೊತೆ ಕೆಲಸ ಮಾಡೋದೇ ಒಂದು ದೊಡ್ಡ ಅನುಭವ, ಒಂದು ಪಾಠಶಾಲೆ. ಅದು ಇಡೀ ದೇಶದಾದ್ಯಂತ ತಿರುಗುವಂಥ ಒಂದು ಅವಕಾಶ ಸಿಕ್ಕಿದೆ, ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಫ್ರೀಡಮ್ ಇದೆ. ಈ ಕಲಿಯುವಂಥ ಕಾರಣಕ್ಕಾಗಿ ನಾನು ಖಂಡಿತವಾಗಿ ಕೇಂದ್ರದಲ್ಲಿ ಇರೋಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಭಾರತ ಈ ಪ್ರಪಂಚದ ನಂಬರ್ ಒನ್ ದೇಶ ಆಗಬೇಕು, ನಿನ್ನ ಇಲಾಖೆ ಎಲ್ಲ ಇಲಾಖೆಗಳ ಮಧ್ಯೆ ನಂಬರ್ ಒನ್ ಆಗಬೇಕು, ಇದು ಅವರು ಮೋಟಿವೇಟ್ ಮಾಡ್ತಾ ಇರುವಂಥ ರೀತಿ ನಮ್ಮ ಎಲ್ಲ ಮಂತ್ರಿಗಳಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ. ಅದಕ್ಕಾಗಿ ನನಗೆ ಖುಷಿ ಇದೆ. ಮೇಡಮ್, ಬೈ ಚಾನ್ಸ್ 104 ಬಂದುಬಿಡ್ತು ಮೇಡಮ್ ಲಾಸ್ಟ್ ಟೈಮ್ ಥರ ಬಿ ಜೆ ಪಿಗೆ ಕರ್ನಾಟಕದಲ್ಲಿ, ಸುಮ್ಮನೆ ಬೈ ಚಾನ್ಸ್. ಇನ್ನು 15-16 ಜನ ಅಥವಾ 17 ಜನನ್ನ ಕಾಂಗ್ರೆಸ್ನಿಂದ ಅರ್ಧ ತಗೊಳ್ತೀರಾ, ಜೆ ಡಿ ಎಸ್ನಿಂದ ಅರ್ಧ ತಗೊಳ್ತೀರಾ ಮೇಡಮ್, ಅಥವಾ ಸಾಮಾಜಿಕ ನ್ಯಾಯದಂತೆ ಸಮಾನವಾಗಿ ತಗೊಳ್ತೀರಾ ಎರಡು ಪಾರ್ಟಿ? ನಮಗೆ ವಿಶ್ವಾಸ ಇದೆ, ಈ ಬಾರಿ ನಮಗೆ ಬಹುಮತದ ಸರ್ಕಾರ ಬಂದೇ ಬರುತ್ತೆ. ಎಲ್ಲರಿಗೂ ಇರುತ್ತೆ, ವಿಶ್ವಾಸ ಇದ್ದೇ ಇದೆ, ನಾವು ಗೆದ್ದೇ ಗೆಲ್ತೀವಿ, ನಾವು ಬಂದೇ ಬರ್ತೀವಿ. ಪ್ರಧಾನಿ ನರೇಂದ್ರ ಮೋದಿಯವರು ನಾವೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು, ಈ ಬಾರಿ ಕರ್ನಾಟಕದಲ್ಲಿ ಬಹುಮತದ ಸರ್ಕಾರ ಬರಬೇಕು. ನಿಮ್ದು ಮತ್ತು ಜೆ ಡಿ ಎಸ್ನವರದ್ದು ಮಾತುಕತೆ ಆಗಿದೆ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ. ಇದು ಸುಳ್ಳು ಅಂತ ಹೇಳ್ತೀರಾ? ನನಗೆ 100 ಸುಳ್ಳು. ಯಾಕೆಂದರೆ ಇದೇ ಒಂದು ಅಪವಾದವನ್ನು, ಆರೋಪಗಳನ್ನು, ಚರ್ಚೆಯನ್ನು ಕಳೆದ ಇಲೆಕ್ಷನಲ್ಲಿ ಹುಟ್ಟಾಕಿದ್ರು. ಆದರೆ ಜೆ ಡಿ ಎಸ್ ಅವರು ಯಾರ ಜೊತೆ ಹೋದರು? ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸೇರಿ ಸರ್ಕಾರ ಆಯಿತು, ಅವರವರೇ ಹೊಡೆದಾಡ್ಕೊಂಡ್ರು, ಶಾಸಕರೇ ಬೇಸತ್ತರು, ಅದಕ್ಕಾಗಿ ನಮ್ಮ ಸರ್ಕಾರ ಆಯಿತು ಯಾರೋ ನಮ್ಮ ಪರಟಿಗೆ ಬಂದು. ಆದರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು, ಅವರು ಒಟ್ಟಿಗೆ ಇರ್ತಾರೆ, ಅವರ ವಿಚಾರ ಒಟ್ಟಿಗೆ ಇದೆ, ಅವರ ಆಲೋಚನೆ ಒಟ್ಟಿಗೆ ಇದೆ, ಅವರ ಫ್ರೆಂಡ್ಶಿಪ್ಪು ಒಟ್ಟಿಗೆ ಇದೆ. ಬೆಂಗಳೂರಿನಲ್ಲಿ ನಾನು 8 ಕ್ಷೇತ್ರ ನಿಮಗೆ ಅವರಿಗೆ ಅಂತ ನೀವು ಲಿಸ್ಟ್ ಮಾಡಿಕೊಂಡು ಬರೆದಿಟ್ಕೊಂಡು ಕರಾರು ಪತ್ರ 100 ಮಾಡಿಟ್ಕೊಂಡಿದ್ದೀರಾ ಅಂತ ಹೇಳ್ತೀನಿ ನಾನು. ನೀವು ಶಿವಾಜಿನಗರ ತಂಟೆಗೆ ಹೋಗಲ್ಲ, ಸರ್ವಜ್ಞನಗರ ನಮ್ಗೆ ಅಲ್ವೇ ಇಲ್ಲ, ಬಿ ಟಿ ಎಮ್ ಲೇಔಟು ಮುಟ್ಟೋದೇ ಇಲ್ಲ, ಪುಲಿಕೇಶನಗರ ಅಯ್ಯೋ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ, ಶಾಂತಿನಗರ ಅಯ್ಯೋ ನಮಸ್ಕಾರ ದೊಡ್ಡ ನಮಸ್ಕಾರ ಅಂತೀರ. ಅದೇ ಥರ ಕಾಂಗ್ರೆಸ್ನವರು ಬಸನಗುಡಿ ತಂಟೆಗೆ ಬರಲ್ಲ, ಮಲ್ಲೇಶ್ವರ ತಂಟೆಗೆ ಬರಲ್ಲ, ಯಲಹಂಕ ತಂಟೆಗೆ ಬರಲ್ಲ, ಇನ್ನೂ ಈ ಥರ ಅನೇಕ ಬಿ ಜೆ ಪಿ ಕ್ಷೇತ್ರಗಳ ತಂಟೆಗೆ ನೀವು ಅವರು ಬರೋದೇ ಇಲ್ಲ. ಇದೇನು ಒಪ್ಪಂದನ ಅಥವಾ ಹಾಗೆ ನಡೆದುಕೊಂಡು ಬಂದಿರೋ ಸಂಪ್ರದಾಯನ? ಖಂಡಿತ ಇಲ್ಲ. ಪದ್ಮನಾಭನಗರ ತಂಟೆಗೆ ಬರಲ್ಲ? ಇದು ಖಂಡಿತವಾಗಿ ಇಲ್ಲ. ಸಹಜವಾಗಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಹಲವಾರು ಕ್ಷೇತ್ರಗಳಲ್ಲಿ ವೀಕ್ ಇದೆ, ನಾವು ದುರ್ಬಲ ಇದ್ದೀವಿ, ಇದನ್ನು ನಾವು ಒಪ್ಕೊಳ್ಳಬೇಕು. ದುರ್ಬಲ ಆದರೆ ಅದನ್ನು ದುರ್ಬಲವನ್ನು ಸ್ಟ್ರಾಂಗ್ ಮಾಡುವಂಥ ಕೆಲಸ ನಡೆದೇ ನಡೆದಿದೆ. ಇವತ್ತು ಗಾಂಧಿನಗರದ ಬಗ್ಗೆ ನೀವು ಹೇಳ್ತೀರಿ, ಬಹಳ ದೊಡ್ಡ ಫೈಟನ್ನು ಕೇವಲ 4,000-5,000 ಅಂತರದಲ್ಲಿ ಸಪ್ತಗಿರಿಗೌಡರು ಸೋತರು. ಈ ಸಾರಿ ಪ್ರಬಲವಾದಂಥ ಹೋರಾಟವನ್ನು ನಾವು ಕೊಡ್ತಾ ಇದ್ದೀವಿ. ಚಾಮರಾಜಪೇಟೆಯಲ್ಲಿ ಈ ಸಾರಿ ನಾವು ಐ ಪಿ ಎಸ್ ಆಫೀಸರನ್ನೇ ನಿಲ್ಲಿಸಿದ್ದೀವಿ. ಸಹಜವಾಗಿ ಅದು ನಮ್ಮ ಕ್ಷೇತ್ರ ಅಲ್ಲ, ನಮಗೆ ಗೊತ್ತೇ ಇದ್ದೇ ಇದೆ. ಬಿಕಾಸ್ ನಮಗೆ ಓಟಿನ ಕಾಂಬಿನೇಷನ್ ಕಾರಣಕ್ಕಾಗಿ ಅದು ನಮ್ಮ ಕ್ಷೇತ್ರ ಅಲ್ಲ, ಆದರೂ ಕೂಡ ನಾವು ಕೊಟ್ಟೆ ಕೊಡ್ತೀವಿ. ಶಾಂತಿನಗರ ತುಂಬ ಕಡೆಗಳಲ್ಲಿ ತ್ರಿಕೋನ ಸ್ಪರ್ಧೆ ಇದ್ದೇ ಇದೆ, ಆದರೆ ನಾವು ಅತ್ಯಂತ ಪ್ರಬಲವಾದಂಥ ಅಭ್ಯರ್ಥಿಗಳನ್ನೇ ಹಾಕಿದ್ದೀವಿ. ಹಳೆ ಮೈಸೂರು ಭಾಗದಲ್ಲಿ ಕಾನ್ಸಂಟ್ರೇಷನ್ ಈ ಸಲ ನೀವು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದೀರಿ, ಅದು ಕ್ವೈಟ್ ಎವಿಡೆಂಟ್ ಕಾಣಿಸ್ತಾ ಇದೆ. ಅಶ್ವಥ್ ನಾರಾಯಣ್ ಅವರನ್ನ ನೀವು ಉಸ್ತುವಾರಿ ಮಾಡೋದ್ರ ಮೂಲಕ ಆಗಿರ್ಬೋದು, ಅಶೋಕ್ ಅವರನ್ನ ನೀವು ನಿಲ್ಲಿಸೋದಾಗಿರ್ಬೋದು, ಆದರೆ ನಿಮಗೆ ಗೊತ್ತಿರೋ ಹಾಗೆ ಮಂಡ್ಯದಲ್ಲಿ 7-7 ಮುಖ್ಯವಾಗಿ ಜೆ ಡಿ ಎಸ್ಸೇ ಪಡೆದುಕೊಳ್ತು, ಹಾಸನದಲ್ಲಿ 7-6 ಜೆ ಡಿ ಎಸ್ ಪಡ್ಕೊಳ್ತು, ಒಂದು ಪ್ರೀತಿಮ್ ಗೌಡರನ್ನ ಹೊರತುಪಡಿಸಿದ್ರೆ. ಈ ಸಲ ಏನು ಕಾಂಬಿನೇಷನ್ ವರ್ಕೌಟ್ ಆಗ್ತಾ ಇದೆ, ಏನು ಸ್ಟ್ರಾಟಜಿ ವರ್ಕೌಟ್ ಆಗ್ತಾ ಇದೆ? ಸಹಜವಾಗಿ ನಿಮ್ಗೆ ಗೊತ್ತಿದೆ, ಎಲ್ಲ ಕ್ಷೇತ್ರವನ್ನೇ ಎಲ್ಲರೂ ಯಾವುದೇ ಪಾರ್ಟಿ ಗೆಲ್ಲಕ್ಕಾಗಲ್ಲ, ಆದರೆ ಹಿಂದೆ ಎಲ್ಲ ಸಂದರ್ಭದಲ್ಲಿ ಕೂಡ ಒಂದ್ಸಾರಿ ಟಿಕೆಟ್ ಕೊಟ್ಟವರಿಗೆ ನಾವು ಮರುಸಾರಿ ಕೊಡ್ತಾ ಇರಲಿಲ್ಲ. ಆದರೆ ಈ ಸಾರಿ ಅಂತ ಯುವಕರನ್ನು ತಂದಿದ್ದೀವಿ, ಅವ್ರು ಗಟ್ಟಿಯಾಗಿ ಆ ಕ್ಷೇತ್ರದಲ್ಲಿ ನಿಲ್ಲಬೇಕು, ಗಟ್ಟಿಯಾಗಿ ರಾಜ್ಯದ ಕೇಂದ್ರದ ಯೋಜನೆಗಳನ್ನು ಅವರು ಕೆಳಗಡೆ ತನಕ ಹರಿಸಬೇಕು, ಮುಂದೆ ಅವರ ನೇತೃತ್ವದಲ್ಲಿ ಒಂದು ಲೀಡರ್ಶಿಪ್ ಅಲ್ಲಿ ಬೆಳಿಬೇಕು ಅನ್ನುವಂಥ ಕಾರಣಕ್ಕಾಗಿ ಅಂಥ ಅಭ್ಯರ್ಥಿಗಳನ್ನು ಹಾಕಿದ್ದೀವಿ, ಅಂಥವರನ್ನು ನಾವು ಬೆಳೆಸ್ತೀವಿ. ನನ್ನ ಲಾಸ್ಟ್ ಪ್ರಶ್ನೆ ಮೇಡಮ್ ನಿಮಗೆ, ನೀವೀಗಾಗಲೇ ಅಂದಿದ್ದೀರಿ ನಾನು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಅಲ್ಲ ಅಂತ ಅಂದಿದ್ದೀರಿ, ಏನೋ ನಾಳೆ ಒಂದು ಬದಲಾವಣೆ ಬೇಕು ಅಂತ ಜನ ಬಯಸಿದರು, ನಮಗೊಬ್ಬರು ಮಹಿಳಾ ಮುಖ್ಯಮಂತ್ರಿ ಬೇಕು ಅಂತಂದರು, ಅವಾಗ ಬಿ ಜೆ ಪಿಯವರು ನಿಮ್ಮ ಹತ್ರ ಬಂದರು ಮೇಡಮ್ ನೀವು ಸಿ ಎಂ ಆಗಿ ಅಂತ, ಏನಂತೀರಿ ಅವಾಗ? ಇಲ್ಲ ಅಂತೀರಾ, ಹ್ಞೂ ಅಂತೀರಾ? ಖಂಡಿತವಾಗಿ ಇಲ್ಲ, ನಾನು ಕೇಂದ್ರದಲ್ಲಿ ಆರಾಮಿದ್ದೀನಿ, ಖುಷಿಯಾಗಿದ್ದೀನಿ, ನನಗೆ ನರೇಂದ್ರ ಮೋದಿ ಜೊತೆ ಕೆಲಸ ಮಾಡೋಕ್ಕೆ ಒಂದು ಹುರುಪಿದೆ, ಉತ್ಸಾಹ ಇದೆ ಮತ್ತು ಅನುಭವನೂ ಸಿಕ್ಕುತ್ತೆ, ಖಂಡಿತ ಅಲ್ಲೇ ಇರ್ತೀನಿ. ಇದು ರೆಕಾರ್ಡ್ ಆಗ್ತಿದೆ, ನೀವು ಮುಖ್ಯಮಂತ್ರಿ ಆದಮೇಲೆ ಇದನ್ನು ಪ್ಲೇ ಮಾಡಿದಾಗ ಮತ್ತೆ ಮತ್ತೆ ನೀವು ನನಗೆ ಅಂದಿಲ್ಲ, ಇದನ್ನು ಟ್ಯಾಂಪರ್ ಮಾಡಿದ್ದಾರೆ, ನನ್ನ ಮಾತೇ ಅಲ್ಲ, ವಾಯ್ಸ್ ಓವರ್ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಂಗಿಲ್ಲ ನೀವು, ಆಯಿತಾ? ಎನಿಹೌ, ಥ್ಯಾಂಕ್ ಯು ಶೋಭಾ ಕರಂದ್ಲಾಜೆ ಮೇಡಮ್ ಅವರೇ.
ಸಾಕಷ್ಟು ವಿಚಾರಗಳನ್ನು ಭಾಳ ನೇರ ನೇರವಾಗಿ ಹಂಚಿಕೊಂಡ್ರಿ. ಕ್ಷಮೆ ಇರಲಿ ಕಾಡಿಸಿದ್ದಕ್ಕೆ. ಆದರೆ ನಿಮ್ಮ ಉತ್ತರಗಳು ಕೂಡ ಅಷ್ಟೇ ಸೊಗಸಾಗಿದ್ದವು. ನಿಮ್ಮ ಕಾನ್ಫಿಡೆನ್ಸು ಭಾಳ ಚಂದ, ಭಾಳ ಸುಂದರ. ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದು ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಮೇಡಮ್ ಅವರ ನೇರ ನೇರವಾದಂತಹ ಮಾತುಗಳು. ಹಲವು ಪ್ರಶ್ನೆಗಳಿಗೆ, ಹಲವು ಒಳಸುಳಿಗಳಿಗೆ, ಒಳಸುರುಳಿಗಳಿಗೆ ಸಹಜವಾದಂಥ ಉತ್ತರವನ್ನು ನಗ್ತಾ ನಗ್ತಾನೆ ಕೊಟ್ಟಿದ್ದಾರೆ. ಮತ್ತೆ ಸಿಗೋಣ. ಪವರ್ ಟಿವಿ, ಇದು ನಿಮ್ಮ ಶಕ್ತಿ.